Hello friends, welcome to Melnad Recipes. Friends, ivat navu alsande kaalinda kaalu gojjana hege madodu anta nodana. Rotti, chapati, puri, annakku kuda tumbaa chenagirutte. Idanna maadlikke nanu hasi alsande kaalanna tagondidini. Kaalanna maatra bidisbit ittkondidini. So onigiro kaalalu kuda maadkolabodu. Onigiro kaalalu maadkoltini anta helidre munchane ond 5 rinda 6 gante nene hakidi avaga mettagagutte. Ivaga ee nanu tagondiruvanta kaalanna ondu cooker alli beisikolta idini. Hage open boil kuda paathrayalli kuda beisikolabodu. Ivaga kaalu mulugostu neeranna haaki 1 tablespoon uppanna haakibittu ಲಿಡ್ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಲ್ ಕೂಗಿಸ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಒಂದು ಎರಡು ವಿಸಲ್ ಕೂಗಿಸ್ಕೊಳ್ಳಿ. ಇವಾಗ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಬಿಸಿಯಾದ ನಂತರ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ 1 ಟೀಸ್ಪೂನ್ ಸಾಸಿವೆ, ಹಾಗೆ ಅರ್ಧ ಟೀಸ್ಪೂನ್ ಜೀರಿಗೆ, ಹಾಗೆ ಒಂದು 20 ಎಲೆಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದಿಷ್ಟು ನೀಟಾಗಿ ಫ್ರೈ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವಂತಹ ಎರಡು ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಹೊಮ್ಮಣ್ಣ ಬರಬೇಕು. ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ನೀಟಾಗಿ ಹಸಿ ವಾಸನೆ ಹೋಗುತ್ತೆ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು 2 ಒಣಮೆಣಸಿನಕಾಯಿಯನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನಕಾಯಿ ಆದರೂ ಹಾಕ್ಕೊಳ್ಬೋದು, ಹಾಗೆ ಒಣಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವಂತಹ 4 ಟೊಮೆಟೊವನ್ನು, ಮೀಡಿಯಂ ಗಾತ್ರದ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಗ್ರೇವಿ ಬೇಕಲ್ವಾ. ಸೊ ಇಲ್ಲಿ ಮೆತ್ತಗಾಗೋ ತನಕ ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ. ತದನಂತರ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಾಗೆ ಅರ್ಧ ಟೀಸ್ಪೂನ್ ಅರಶಿನದ ಪುಡಿ, ಹಾಗೆ ಅರ್ಧ ಟೀಸ್ಪೂನ್ ಗರಂ ಮಸಾಲವನ್ನು ಹಾಕ್ಕೊಳ್ಳಿ. ಸೊ ಇದಿಷ್ಟು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇವಾಗ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ನೋಡಿ ಇಷ್ಟು ಮೆತ್ತಗಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೀರು ಸಮೇತವಾಗಿ ಹಾಕ್ಕೊಳ್ಳೋಣ. ಅಷ್ಟು ಕಾಳನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಒಂದ್ಸರಿ ಕಲಸ್ಕೊಳ್ಳಿ. ಇನ್ ಕೇಸ್ ನಿಮಗೆ ನೀರಾಗಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅನ್ನಕ್ಕೆ ಮಾಡ್ಕೊಳ್ಳೋರಾದರೆ. ಪೂರಿ, ಚಪಾತಿ, ರೊಟ್ಟಿ ಈ ರೀತಿ ಮಾಡ್ಕೊಳ್ಳೋರಾದರೆ ಇಷ್ಟೇ ಗಟ್ಟಿಯಾಗಿರಲಿ ಸಾಕು. ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ, ಯಾಕಂದರೆ ನಾವು ಬೇಯಿಸ್ಲಿಕ್ಕೆ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಿ. ಕೊನೆಯಲ್ಲಿ ಒಂದು 1/2 ಕಪ್ಪಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ತುಂಬ ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಇನ್ ಕೇಸ್ ನಿಮಗೆ ಈ ಥರ ಸಣ್ಣದಾಗಿ ತುರಿಲಿಕ್ಕೆ ಆಗಿಲ್ಲ ಅಂತ ಹೇಳಿದರೆ ನೀವು ಮಿಕ್ಸಿಯಲ್ಲಿ ಒಂದು 2 ರೌಂಡ್ ರನ್ ಮಾಡಿಬಿಟ್ಟು ಕೂಡ ಹಾಕ್ಕೊಳ್ಬೋದು. ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಬೇಯಿಸ್ಕೊಳ್ಳಿ. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಲ್ರೆಡಿ ನಾವು ಕಾಳು ಬೇಯಿಸ್ಕೊಂಡಿರೋದ್ರಿಂದ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಸರ್ವಿಂಗ್ ಬೌಲ್ ಇಟ್ಕೊಂಡು ನಾವಿವಾಗ ರೆಡಿಯಾಗಿರುವಂತಹ ಕಾಳು ಗೊಜ್ಜನ್ನು, ಅಲಸಂದೆ ಕಾಳು ಗೊಜ್ಜನ್ನು ಈ ರೀತಿ ಬಡಿಸ್ಕೊಳ್ಳೋಣ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ಈ ಗೊಜ್ಜು ನಮಗೆ ರೊಟ್ಟಿ, ಚಪಾತಿ, ಹಾಗೆ ಪೂರಿ, ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸಿಂಪಲಾಗಿ ಕಾಳು ಗೊಜ್ಜನ್ನು ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಹಾಗೆ ಶೇರ್ ಕೂಡ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ, ಈಸಿ ರೆಸಿಪೀಸ್ಗಳಿಗಾಗಿ ಈ ಚಾನಲ್ ಮಲ್ನಾಡ್ ರೆಸಿಪೀಸನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.